ಇನ್ನೂ ಯಾಕೆ ಬರಲಿಲ್ಲವಾ ಹುಬ್ಬಳ್ಳಿಯವ ವಾರದಾಗ ಮೂರು ಸರ್ತಿ ಬಂದು ಹೋದವ ಭಾರಿ ಗರ್ಭವಾದರು ಮನ ಸುತ್ತಿಕೊಂಡವ ಮಕ್ಕಳೇ ಸರಳವಾದ ಆಡು ಭಾಷೆಯಲ್ಲಿ ಬರೆದ ಈ ಹಾಡು ಎಷ್ಟು ಸೊಗಸಾಗಿದೆಯಲ್ಲ ಇದನ್ನು ಬರೆದವರು ಕನ್ನಡದ ವರಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಸರಿಯಾಗಿ 125 ವರ್ಷಗಳ ಹಿಂದೆ ಧಾರವಾಡದಲ್ಲಿ ಜನಿಸಿದರು ಅವರಿದ್ದ 85 ವರ್ಷದ ತುಂಬು ಜೀವನದಾಗ 1400ಕ್ಕಿಂತ ಹೆಚ್ಚು ಸುಂದರವಾದ ಕವನಗಳನ್ನು ರಚಿಸಿದರು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು ಪದ್ಮಶ್ರೀ ಬಂತು ಅಂದು ಬರೆದ ಕವನಗಳು ರಚಿಸಿದ ಹಾಡುಗಳು ಇಂದಿಗೂ ಜನರ ಮನಸ್ಸನ್ನು ಒಲಿಸುತ್ತಲಿವೆ ಬಾರೋ ಸಾಧನ ಕೇರಿಗೆ ಮರಳಿ ನಿನ್ನಿ ಊರಿಗೆ ಬಾರೋ ಸಾಧನ ಈ ಕವಿಯ ಜೀವನದ ಬಗ್ಗೆ ಕೆಲವು ಕಾವ್ಯಗಳ ಬಗ್ಗೆ ಒಂದಷ್ಟು ಪರಿಚಯ ಮಾಡಿಕೊಳ್ಳೋಣವೆ ಬೇಂದ್ರೆ 3-4 ವರ್ಷ ಇದ್ದಾಗಿನ ಮಾತಿದು ಧಾರವಾಡದ ದತ್ತಾತ್ರೇಯ ಗುಡಿ ಬಾಜುಕ ಹಾಲಗೆರೆ ಅಂತ ಕೆರೆ ಇತ್ತಂತ ತಾಯಿ ಅಂಬಿಕಾ ಮಗನ ಕರ್ಕೊಂಡು ಪಟ್ಟಿ ಒಗಿಲಿಕ್ಕೆ ಒಂದಿನ ಕೆರೆಗೆ ಹೋಗಿದ್ಲು ಅಖಿಲಕ್ಷಲ್ಲ ಒಗೆಯೋ ಬಟ್ಟಿ ಮೇಲ ಆ ಹುಡುಗ ನೀರಾಗ ಆಡ್ತಾ ಆಡ್ತಾ ಮುಳುಗಿಬಿಟ್ಟಂತ ಅದನ್ನು ಕಂಡ ಅಲ್ಲೇ ಇದ್ದ ಇನ್ನೊಬ್ಬ ಆಕಿ ಹೆಣಮಗಳು ಅವ್ಯ ನಿನ್ ಕೂಸ್ ನೀರಾಗಿ ಬಿತ್ತಿಗಿತ್ತೆ ನೋಡ ಅಂತ ಬೇಂದ್ರೆಯವರ ತಾಯಿಗೆ ಎಚ್ಚರಿಸಿದ್ಲಂತ ಗಾಬರಿಗೊಂಡ ಅಂಬಿಕಾ ಒಂಬಗಿಲೆ ನೀರಾಗ ಧುಮುಕಿ ಮುಳುಗುತ್ತಿದ್ದ ಮಗುವಿನ ಕಾಲು ಹಿಡಿದು ಎಳೆದು ನೀರಿಂದ ಆಚೆ ತಂದಳಂತ ಮಗು ದತ್ತಾತ್ರೇಯ ಬದುಕಿತು ಬಾಜುಕಿನ ದತ್ತಾತ್ರೇಯ ದೇವರ ಆಶೀರ್ವಾದನೇ ಸರಿ ಅಂತ ಬೇಂದ್ರೆಯವರು ಕೆಲವು ವರ್ಷಗಳ ನಂತರ ಈ ಘಟನಾ ನೆನೆಸ್ಕೊಂಡು ಅಂದು ತುಂಬಿತ್ತು ಹಾಲಗೆರಿ ತೆರಿ ಮೇಲೆ ತೆರಿ ಅಲ್ಲೇ ಇದ್ದ ದತ್ತಾತ್ರೇಯ ಧರಿ ಅಂತ ಕವನ ಬರೆದ್ರು ತಮ್ಮ ಕಾವ್ಯನಾಮ ಅಂಬಿಕಾ ತನೆಯ ದತ್ತ ಅಂತಿಟ್ಕೊಂಡ್ರು ಅಂಬಿಕೆಯ ಮಗ ದತ್ತಾತ್ರೇಯ ಅಂಬಿಕಾ ತನೆಯ ದತ್ತ ಬೇಂದ್ರೆಯವರು ತಮ್ಮ ಜೀವನದಾದ್ಯಂತ ಪಡೆಯಲಾರದ ಪಾಡಿಲ್ಲ ಅನುಭವಿಸದ ದುಃಖವಿಲ್ಲ ಸಣ್ಣವರಿದ್ದಾಗಲೇ ತಮ್ಮ ತಂದೆಯವನ್ನು ಕಳ್ಕೊಂಡ್ರು ಸುಮಾರು ಮಂದಿ ಒಡಹುಟ್ಟದವನ್ನು ಕಳ್ಕೊಂಡ್ರು ಮುಂದೆ ತಮಗೆ ಹುಟ್ಟಿದ 9 ಮಕ್ಕಳದಾಗ 3 ಬದುಕಿ ಉಳಿದ್ವು ಸಾಲದ್ದಕ್ಕ ಜೀವನ ಪೂರ್ತಿ ಬಡತನ ಇರ್ಲಿ ನೀವೆಲ್ಲ ಸಣ್ಣವರಾಗ್ತೀರಿ ಇದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ ಆದ್ರೆ ಒಂದು ಮಾತು ಏನಂದ್ರೆ ಪ್ರತಿಯೊಂದು ಅನುಭವದಲ್ಲೂ ತಮ್ಮ ಮನಸ್ಸಿನ ಅಂತರಾಳದ ಭಾವನೆಗಳನ್ನೆಲ್ಲ ಕವನಗಳ ಮೂಲಕ ಹೊರಗೆ ತರ್ತಿದ್ರು ಬೇಂದ್ರೆ ಅವರಿಗೆ ಮಕ್ಕಳಂದ್ರೆ ಬಹಳ ಪ್ರೀತಿ ಪಾತರ್ಗಿತ್ತಿ ಪಕ್ಕ ಶ್ರೀಮತಿ ಅಶ್ವಿನಿ ಹಿರೇಮಠ್ ತಂಡದ ಪುಟಾಣಿಗಳು ಈ ಹಾಡು ಎಷ್ಟು ಚಂದ ಹೇಳ್ಯಾರ ನೋಡ್ರಿ ಪಾತ್ರಗಿತ್ತಿಯ ಬಣ್ಣದ ಭಂಡಾರ ನೋಡಿ ಮಗು ತನಗೆ ಗೊತ್ತಿರುವ ಹಸಿರು ಅರಿಶಿನ ಕುಂಕುಮ ಕಾಡಿಗೆ ಬೆಳ್ಳಿ ಬಂಗಾರ ಈ ಬಣ್ಣದ ಕಣ್ಣುಗಳಿಂದ ಪಾತ್ರಗಿತ್ತಿಯನ್ನು ನೋಡಿ ಬೆರಗಾಗ್ತದೆ ಮುಂದಿನ ಸಾಲ ನೋಡ್ರಿ ಗಾಳಿ ಕೆನೀಲೇನ ಮಾಡಿದ್ದಾರ ತಾನ ಅಂದ್ರೆ ನಾವು ಹಾಲು ಕುದಿಸಿ ಕುದಿಸಿ ಕೆನಿ ಮಾಡ್ತೇವಲ್ಲ ಹಂಗ ಗಾಳಿ ಸ್ವಚ್ಛ ಮಾಡಿ ಶೋಧನೆ ಮಾಡಿ ಅದರ ಕೆನೀಲೇನ ಮಾಡಿದ್ದಾರ ತಾನ ನೂರಾರು ಪಾರು ಯಾರು ಮಾಡಿದ್ದಾರು ಏನು ಬಣ್ಣ ಬಣ್ಣ ನಡುವೆ ನವಿಲಗಣ್ಣ ರೇಷ್ಮೆ ಪಕ್ಕನಯ ಮುಟ್ಟಲಾರೆ ಭಯ
ಪಾತ್ರಗಿತ್ತಿ ಪಕ್ಕ ನೋಡ್ದೇನ ಅಕ್ಕ. ಯಾರಿಗೂ ಹೇಳೋಣು ಬೇಡ. ಈ ಕವಿತೆ ಬೇಂದ್ರೆಯವರು ತಮ್ಮ 2 ವರ್ಷದ ಮಗನ ಕುರಿತು ಬರೆದರು. ಇದರಲ್ಲಿ ತಂದೆ ಮತ್ತು ಮಗು ಹಾರುವ ಕುದುರೆ ಬೆನ್ನು ಏರಿ ಮಾಯಾಲೋಕಕ್ಕೆ ಹೋಗ್ತಾರೆ. ಯಾರಿಗೂ ಹೇಳೋಣು ಬೇಡ, ಹಾರ ಕುದುರೆ ಬೆನ್ನ ಏರಿ ಸ್ವಾರರಾಗಿ ಕೂತು ಹಾಂಗ. ಸ್ವಾರರಾಗಿ ಅಂದ್ರೆ ಸವಾರಿ ಮಾಡಿಕೊಂಡು, ಸ್ವಾರರಾಗಿ ಕೂತು ಹಾಂಗ ದೂರ ದೂರ ಹೋಗೋಣ ಅಂತ ಯಾರಿಗೂ ಹೇಳೋಣು ಬೇಡ. ಹಣ್ಣು ಹೂವು ತುಂಬಿದಂಥ ನಿನ್ನ ತೋಟ ಸೇರಿ ಒಂದ ತಿನ್ನೋಣಂತ ಅದರ ಹೆಸರು ಯಾರಿಗೂ ಹೇಳೋಣು ಬೇಡ. ಕುಣಿಯೋಣಂತ ಕೂಡಿ ಕೂಡಿ ಮಣಿಯೋಣಂತ ಜಿಗಿದು ಹಾರಿ ದಣಿಯದಲೆ ಆಡೋಣಂತ ಯಾರಿಗೂ ಹೇಳೋಣು ಬೇಡ. ಮಲ್ಲಿಗೆ ಮಂಟಪದಾಗ ಗಲ್ಲ ಗಲ್ಲ ಹಚ್ಚಿಕೊಂಡು ಮೆಲ್ಲ ದನಿಲೆ ಹಾಡೋಣಂತ ಯಾರಿಗೂ ಹೇಳೋಣು ಬೇಡ. ಹಾವಿನ ಮರಿಯಾಗಿ ಅಲ್ಲೇ ನಾವೂನು ಹೆಡೆ ಆಡ್ಸೋಣಂತ. ಎಂಥ ಕಲ್ಪನಾ ನೋಡ್ರಿ, ಹಾವಿನ ಮರಿಯಾಗಿ ಅಲ್ಲಿ ನಾವೂನು ಹೆಡೆ ಆಡ್ಸೋಣ. ಹೂವೇ ಹೂವು ಹಸಿರೇ ಹಸಿರು ಯಾರಿಗೂ ಹೇಳೋಣು ಬೇಡ. ನಿದ್ದೆ ಮಾಡಿ ಮೈಯ ಬಿಟ್ಟು ಮುದ್ದು ಮಾಟದ ಕನಸಿನೂರಿಗೆ ಸದ್ದು ಮಾಡದೆ ಸಾಗೋಣಂತ ಯಾರಿಗೂ ಹೇಳೋಣ ಬೇಡ. ಬೇಂದ್ರೆಯವರ ಕವನಗಳಿಗೆ ಇಂಥದ್ದೇ ವಿಷಯ ಅಂತಿಲ್ಲ. ತಂದೆ ತಾಯಿ ಅಜ್ಜಿ ಮಕ್ಕಳು ಅಲ್ದನ ಧಾರವಾಡ ಜೀವನ, ಹೂವು ಪಕ್ಷಿ ಪಾತ್ರಗಿತ್ತಿ ಕೆರೆ ನದಿ ಗುಡ್ಡ ಹಬ್ಬ ಋತುಗಳು ವಿಶೇಷವಾಗಿ ಶ್ರಾವಣ. ಗುಡ್ಡ ಗುಡ್ಡ ಸ್ಥಾವರ ಲಿಂಗ ಅವಕ ಅಭ್ಯಂಗ ಎರಿತಾವನ್ನೋ ಹಂಗ ಕೂಡ್ಯಾವ ಮೋಡ ಸುತ್ತೆಲ್ಲ ನೋಡ ನೋಡ. ಶ್ರಾವಣ ಬಂತೋ ಶ್ರಾವಣ ಬಂತೋ ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ. ಶ್ರಾವಣ ಬಂತೋ ಶ್ರಾವಣ ಬಂತೋ ಗುಡ್ಡ ಸವರಲಿಂಗ ಗುಡ್ಡ ಗುಡ್ಡ ಸವರಲಿಂಗ ಅವಕ ಅಭ್ಯಂಗ. 1922 ಇಸ್ವಿಯಾಗ ಬ್ರಿಟಿಷರ ದಬ್ಬಾಳಿಕೆ ವಿರುದ್ಧ ನರಬಲಿ ಅಂತ ಕವನ ಬರೆದ್ರು. ಅದಕ್ಕೆ ಅವರಿಗೆ ಜೈಲ್ ಶಿಕ್ಷೆ ಆತು. ಬೇಂದ್ರೆ ಅವರಿಗೆ ಮಾತು ಬೇಕು, ಮನಿ ಮುಂದೆ ನಿಂತು ಹೋಗೋರು ಬರೋರ್ ಸಂಗತಿ ಸಂಭಾಷಣೆ. ಭಿಕ್ಷಾ ಬೇಡೋರು, ಗೊಲ್ರು, ಹಣ್ಣು ಮಾರೋರು, ಕರಡಿ ಸಾಕ್ದವರು, ಹಾವಾಡಿಗರು ಎಲ್ಲರೂ ಆತ್ಮೀಯರೇ. ಅವ್ರ ಸಂಗತಿ ಹರಟಿ ಹೊಡಿತಾ ಹೊಡಿತಾ ಹಂಗ ಕವನಗಳು ಹರಿದು ಬರ್ತಿದ್ವು. ಟೊಂಕದ ಮ್ಯಾಲ ಕೈಟಗೊಂಡು ಟೊಂಕದ ಮ್ಯಾಲ ಕೈಟಗೊಂಡು ಬಿಂಕದಾಕೆ ಯಾರೈಕೆ ಬಿಂಕದಾಕೆ ಯಾರೈಕೆ ವಂಕಿ ತೋಳ ತೋರಿಸ್ತಾಳ ವಂಕಿ ತೋಳ ತೋರಿಸ್ತಾಳ ಸುಂಕದ ಕಟ್ಯೋಗ ಸುಂಕದ ಕಟ್ಯೋಗ. ದಕ್ಷ ಅಂತ ಒಬ್ಬ ಮುದ್ದು ಹುಡುಗ ಬೇಂದ್ರೆಯವರ ಬಗ್ಗೆ ಸೊಗಸಾಗಿ ಮಾತಾಡ್ತಾ ಈ ಘಟನೆ ಹೇಳ್ತಾನ. ಒಂದಿನ ಮೇ ತಿಂಗಳ ಮಟಮಟ ಮಧ್ಯಾಹ್ನ ಬೇಂದ್ರೆಯವರು ನಡ್ಕೋತ ಹೋಗ್ಬೇಕಾದ್ರ ಅವ್ರ ಚಪ್ಪಲಿ ಕಿತ್ತು ಬಂತಂತ. ದರಾ ದರಾ ಕಾಲ್ ಎಳ್ಕೋತ ಚಮಗಾರ ಕೂತಿದ್ದ ಕಡೆ ಹೋದ್ರು. ಇಲ್ಲಿ ಕೊಟ್ರಿ ಅಜ್ಜಾರ ಹೊಲಿತೀನಿ ಅಂತ ಹೇಳಿ ಚಮಗಾರ ತನ್ನ ಹತ್ರ ಇದ್ದ ಬಿಡಿ ಚಪ್ಪಲಿ ಜೋಡು ಅವ್ರಿಗೆ ಕೊಟ್ಟು ನಾ ಹೊಲಿಯೋ ತನಕ ಇದು ಹಾಕೊಂಡು ನಿಂತ್ಕೊಳ್ರಿ ಅಂದ. ಇದ್ಯಾಕೆ ಹೋತಮ್ಮ ಅಂತ ಬೇಂದ್ರೆಯವರು ಅವನಿಗೆ ಕೇಳಿದ್ರು. ಅಲ್ರಿ ಅಜ್ಜಾರ, ಈ ಉರಿ ಬಿಸಿಲಾಗ ನಿಮ್ ಕಾಲು ಸುಡುದಲೇನು ಅಂತ ಅವ ಹೇಳ್ದ. ಅವ ಕೊಟ್ಟ ಚಪ್ಪಲಿ ಹಾಕೊಂಡು ಬೇಂದ್ರೆಯವರು ತಮ್ಮ ಹತ್ತಿರಿದ್ದ ಛತ್ರಿ ಬಿಚ್ಚಿ ಅವನ ತಲೆ ಮ್ಯಾಲೆ ಹಿಡಿದ್ರು. ಇದೇನ್ರಿ ಅಜ್ಜಾರ ಅಂತ ಅವ ಕೇಳಿದಾಗ
ಅಲ್ಲೋ ತಮ್ಮ, ಈ ಉರಿ ಬಿಸಿಲು ನನ್ನ ಕಾಲ್ಗಷ್ಟೇ ಏನು, ನಿನ್ನ ನೆತ್ತಿ ಸುಡುದಿಲ್ಲೇನು ಅಂತನಬೇಕೇ ಬೇಂದ್ರೆ ಅವರು. ಬೇಂದ್ರೆ ಅವರ ಮನಸ್ಸು ಹೆಂಗಿತ್ತಂದ್ರ, ಅವರಿಗೆ ನಾನಾ ವಿಷಯಗಳು ಸಂಗತಿಗಳ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ. ಅವರ ಬಳಿ ಒಂದು ಎರಡಲ್ಲ, ಜಿಯಾಲಜಿಯಿಂದ ಹಿಡ್ಕೊಂಡು ಆಸ್ಟ್ರೋಫಿಸಿಕ್ಸ್ ತನಕ ಅಕ್ಷರಶಃ ಲಿಟ್ರಲಿ 102 ವಿಷಯಗಳು ತುಂಬಿದ 16,000 ಹೆಚ್ಚು ಪುಸ್ತಕಗಳಿದ್ವು. ಬೇಂದ್ರೆಯವರು ಹೇಳ್ತಾರ, ನಮ್ಮ ಜೀವನ ಯಾವತ್ತೂ ಅದೇತನ 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 ಅಂದ್ರ ಮೊನಾಟನಸ್ ಅಂತ ಅನಿಸ್ಕೋಬ್ಯಾಡ್ರಿ, ಯಂತ್ರದಂಗ ಆಗಬ್ಯಾಡ್ರಿ. ಸೂರ್ಯೋದಯ ಚಂದ್ರೋದಯದ ಬೆರಗು, ತಂಗಾಳಿಯ ಹಿತ ಪುಳಕಿತ ಯಾವತ್ತೂ ಕಳ್ಕೋಬ್ಯಾಡ್ರಿ. ಯುಗ ಯುಗಾದಿ ಕಳೆದರೂ ಯುಗಾದಿ ಹ್ಯಾಂಗ ಮರಳಿ ಬರ್ತದೋ, ನಿನ್ನೆ ಆಗಿದ್ದ ಸೂರ್ಯೋದಯ ಇವತ್ತೂ ಹ್ಯಾಂಗ ಆಗ್ತದೋ, ಸೃಷ್ಟಿಯಲ್ಲಿ ನಿಸರ್ಗದಲ್ಲಿ ನಿತ್ಯ ಹಳೇದು ಹೋಗಿ ಹೊಸತನ ಹ್ಯಾಂಗ ಬರ್ತದೋ, ಹಂಗ ನಮ್ ಜೀವನಾನು. ನಿನ್ನೆ ಉಂಡಿದ್ದೇ ಇವತ್ತೂ ಉಣಬಹುದು, ಆದ್ರ ಇವತ್ತಿನ ಊಟ ಇವತ್ತಿಗೆ ಹೊಸಾದು. ನಿನ್ನೆ ಮಲಗಿದ್ದ ನಿದ್ದೆ ಇವತ್ತೂ ಮಾಡಬಹುದು, ಇವತ್ತಿನ ನಿದ್ದೆ ಇಂದು ಹೊಸಾದು. ನಿನ್ನೆ ಮಾಡಿದ್ದ ಕೆಲಸ ಇವತ್ತೂ ಮಾಡಬಹುದು, ಇವತ್ತಿಗೆ ಆ ಕೆಲಸ ಹೊಸಾದು. ಜೀವನ ನಿತ್ಯ ಹೊಸ ಜೀವನ ಆಗಿ ಕ್ಷಣ ಕ್ಷಣಕ್ಕೂ ನವೀನತಾ ಕಾಣ್ರಿ. ಇದು ಬೇಂದ್ರೆಯವರು ನಮಗೆ ನೀಡಿದ ಅತ್ಯಮೂಲ್ಯವಾದ ಸಂದೇಶ. ಈ ಬಯೋಕಥೆಯನ್ನು ತಯಾರು ಮಾಡಿ ಓದ್ದವನು ನಾನು ಜಯರಾಜ್ ಗಲಗಲಿ. ಇದನ್ನು ನಿರ್ಮಾಪಣೆ ಮಾಡಲು ನಾನು ಬಳಸಿದ ಆಧಾರಗಳು 3. ಮೊದಲನೇದು ಜಿಎಸ್ ಅಮೋರ್ ಅವರ ಪುಸ್ತಕ, ಎರಡನೇದು ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರ ಲೆಕ್ಚರ್ಗಳು ಗೋಖಲೆ ಇನ್ಸ್ಟಿಟ್ಯೂಟ್ನಲ್ಲಿ ಸುಮಾರು ವರ್ಷ ಹಿಂದೆ ಕೊಟ್ಟಿದ್ದು, ಹಾಗೂ ಮೂರನೇದು ಗಿರೀಶ್ ಕಾರ್ನಾಡ್ ಅವರ ಡಾಕ್ಯುಮೆಂಟ್ರಿ. ಮಕ್ಕಳೇ, ಈ ಬಯೋಕಥೆ ಮಾಡಿದ ಉದ್ದೇಶ ವರಕವಿ ಬೇಂದ್ರೆಯವರ ಮೇಲೆ ನಿಮಗೆ ಒಂದಿಷ್ಟು ಕುತೂಹಲ ಬರಲಿ ಎಂದು. ಇಂದು ಇಲ್ಲದೆ ಇದ್ರೂ ಮುಂದೆ ಒಂದಿನ ನೀವು ಅವರ ಹಾಡುಗಳನ್ನು ಹಾಡ್ತೀರಿ, ಅವರ ಕವನಗಳನ್ನು ಓದಿ ಸಂತೋಷ ಪಡ್ತೀರಿ ಎಂಬ ಭರವಸೆ. ನಮಸ್ಕಾರ.